ಒಂದು ದೇಶ ಒಂದು ಚುನಾವಣೆಯ ಸುತ್ತಲಿರುವ ಜಿಜ್ಞಾಸೆಗೆ ಪರಿಹಾರೋಪಾಯಗಳನ್ನು ಸಂಪಾದಕರಾದ ಮಹದೇವ ಪ್ರಕಾಶ್ ಸೂಚಿಸಿದ ಬಗೆ ಇದು. ಸರ್ಕಾರ ರಚಿಸಲು ಬೇಕಾದಂತಹ ಸಂಖ್ಯೆಗಳು ಬರದೆ ಹೋದರೆ ಆಗ ಮುಂದೇನು? ಮತ್ತೊಮ್ಮೆ ಇನ್ನೊಂದು ಎಲೆಕ್ಷನ್ಗೆ ಹೋಗ್ತೀರಾ ಅಥವಾ ಅಲ್ಲಿಯೇ ಏನಾದರೂ ಚೌಕಾಬಾರಗಳನ್ನು ನಿರ್ಧರಿಸಿ? ಇಲ್ಲ ನೋಡಿ, ಈ ಬಹುಪಕ್ಷೀಯ ಜನತಾಂತ್ರಿಕ ವ್ಯವಸ್ಥೆ ಇದೆಯಲ್ಲ, ಅದು ಭಾರತದಲ್ಲಿ ನೀವು ಹೇಳಿದಂತಹ ಒಂದು ಪರಿಣಾಮಗಳಿಗೆ ಕಾರಣ ಆಗುತ್ತೆ. ಬಹುಪಕ್ಷೀಯ ರಾಜಕೀಯ ಪಕ್ಷಗಳು, ಬಹುಪಕ್ಷೀಯ ರಾಜಕೀಯ ವ್ಯವಸ್ಥೆ, ಇದು ಯಾವ ರೀತಿ ತೊಂದರೆಯನ್ನು ಮಾಡ್ತಾ ಇದೆ ಅಂದರೆ ಭಾರತ ರಾಜಕಾರಣದಲ್ಲಿ ನೋಡಿ, 29 ರಾಜ್ಯಗಳು ಕರ್ನಾಟಕದಲ್ಲಿವೆ. 29 ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ 10 ರಾಜ್ಯಗಳಲ್ಲಿ ಕುಟುಂಬ ನಿಯಂತ್ರಿತ ರಾಜ್ಯ ಸರ್ಕಾರಗಳಿದ್ದಾವೆ. ಅಂದರೆ ಇಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಆಗ್ತಾರ ಅವರು, ಆದರೆ ಇವರು ಒಂದು ರೀತಿ ರಾಜ ಮಹಾರಾಜರನ್ನು ನೆನಪಿಸುವಂತಹ ಚಕ್ರಾಧಿಪತಿಗಳು. ತಮಿಳುನಾಡಿನಲ್ಲಿ ಕರುಣಾನಿಧಿಯವರ ಕುಟುಂಬ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಾಳ ಠಾಕ್ರೆಯವರ ಕುಟುಂಬ, ಕರ್ನಾಟಕದಲ್ಲಿ ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಕುಟುಂಬ, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೆಡ್ಡಿ ಕುಟುಂಬ, ತೆಲಂಗಾಣದಲ್ಲಿ ಚಂದ್ರಶೇಖರ ರಾವ್ ಅವರ ಕುಟುಂಬ, ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಇವರ ಕುಟುಂಬ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಕುಟುಂಬ ಅಂದರೆ ಮುಲಾಯಂ ಸಿಂಗ್ ಯಾದವ್ ಕುಟುಂಬ, ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಕುಟುಂಬ, ಪಂಜಾಬಲ್ಲಿ ಪ್ರಕಾಶ್ ಸಿಂಗ್ ಬಾದಲ್ ಕುಟುಂಬ, ಈ ರೀತಿ ಕುಟುಂಬ ರಾಜಕಾರಣಿಗಳು ಪ್ರಭುತ್ವವನ್ನು ಸಾಧಿಸ. ಕರ್ನಾಟಕದ ನಮ್ಮ ದೇಶದ ಭೂಪಟ ನೋಡಿ, ತಾವು ಹೇಳಿದ ಎಲ್ಲ ರಾಜ್ಯಗಳು ನೋಡಿ, ಬಹುತೇಕ ಭಾರತ ಕುಟುಂಬ ರಾಜಕಾರಣದ ಪ್ರಭುತ್ವ. ಅದನ್ನ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಮುದಿಯಾತ್ರಿಯವರು ಅಲ್ಲ, ಇಲ್ಲಿ ಇವರು ವಿರೋಧಿಸ್ತಾರಲ್ಲ, ಅವರು ಸಹಜವಾಗಿ ವಿರೋಧಿಸ್ತಾರೆ. ಇವರನ್ನ ಬಗ್ಗು ಪಡಿಬೇಕಾದ್ರೆ ನೋಡಿ, ಒಂದು ಹೇಳಬೇಕು, ಇವತ್ತು ಜಾತ್ಯಾತೀತ ಜನತಾದಳ ಕರ್ನಾಟಕದಲ್ಲಿ 19% ಮತವನ್ನ ಗಳಿಸ್ಕೊಳ್ಳೋದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಅದಕ್ಕೆ ಮತ ಬರಲ್ಲ. ಕೇರಳದಲ್ಲಿ 0.5% ಬರುತ್ತೆ, ಅಲ್ಲೆಲ್ಲ ಶ್ರೀಲಂಕಾದಲ್ಲಿ ಒಂದಿಷ್ಟು ಬರುತ್ತೆ. ಟೋಟಲ್ ಆವರೇಜ್ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬೇಕಾದದ್ದು 4%. ನಮಗಿದೆ, ನಮ್ಮದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷ. ಮುಲಾಯಂ ಸಿಂಗ್ ಯಾದವ್ ಪಕ್ಷ, ಮಾಯಾವತಿಯ ಬಹುಜನ ಸಮಾಜ ಪಕ್ಷ, ಈ ಥರದ ಅನೇಕ ಪಕ್ಷಗಳು 4% ಮತಗಳಿಕೆಯ ಆಧಾರದ ಮೇಲೆ ರಾಷ್ಟ್ರೀಯ ಪಕ್ಷಗಳಾಗಿದ್ದವು. ಇದನ್ನು ಯಾವ ರೀತಿ ಬಗ್ಗು ಬಡಿಬೋದು ಅಂದರೆ, 29 ರಾಜ್ಯಗಳಲ್ಲಿ, ಭಾರತದಲ್ಲಿರೋದು 29 ರಾಜ್ಯಗಳು, ಅದರಲ್ಲಿ ಕನಿಷ್ಠ 10 ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ 8% ಮತ ಗಳಿಸ್ಬೇಕು. ಪ್ರತಿಯೊಂದು ರಾಜ್ಯದಲ್ಲಿ ಆವರೇಜ್ ಅಲ್ಲ, 8% ಮತ ಗಳಿಸ್ಬೇಕು. ಗಳಿಸಿದಾಗ ಮಾತ್ರ ಅವರಿಗೆ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಅಂತ ಡಿಕ್ಲೇರ್ ಮಾಡಿದ್ರೆ ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮುಳುಗೋಗ್ತವೆ. ಅವರು ಭಾರತದಲ್ಲಿ ಉಳ್ಕೊಳ್ಳೋದು 2 ಪಕ್ಷ ನೋಡಿ. ಕಾಂಗ್ರೆಸ್ನ ಅವನತಿಯ ಸಂದರ್ಭದಲ್ಲೂ, ಸಂಪೂರ್ಣವಾಗಿ ಕಾಂಗ್ರೆಸ್ ದುರ್ಬಲಗೊಂಡಿದ್ದಾಗಲೇ ಅನ್ನುವ ಸಂದರ್ಭದಲ್ಲಿಯೂ ಕಾಂಗ್ರೆಸ್ 23-26% ಮತ, ಬಿಜೆಪಿ 37% ಮತ ತಗೊಂಡಿದೆ. ಇವೆರಡೇ ರಾಷ್ಟ್ರೀಯ ಪಕ್ಷಗಳಾಗೋದಕ್ಕೆ ಅರ್ಹ ಅಂತ ಹೇಳಬೇಕು. ಅದರ ಜೊತೆಗೆ ಲೋಕಸಭೆಗೆ ಈ 2 ಪಕ್ಷಗಳ ಸಿಂಬಲ್ ಅಲ್ಲಿ ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಬೇಕು. ಇನ್ನು ರೀಜನಲ್ ಪಾರ್ಟೀಸು, ಅವರ ಆಶೋತ್ತರಗಳು ರೀಜನಲ್ ಆಶೋತ್ತರಗಳು, ಪ್ರಾಂತೀಯ ಆಶೋತ್ತರ, ಅದಕ್ಕೆ ಪೂರಕವಾಗಿ ಅವರು ಕೆಲಸ ಮಾಡಬೇಕು. ದೇ ಕ್ಯಾನ್ ಕಂಟೆಸ್ಟ್ ದಿ ಎಲೆಕ್ಷನ್ ಇನ್ ಅಸೆಂಬ್ಲೀಸ್, ನಾಟ್ ಇನ್ ಪಾರ್ಲಿಮೆಂಟ್ ಅಂತ. ಪಾರ್ಲಿಮೆಂಟ್ಗೂ ಅವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರೆ 2-ಪಾರ್ಟಿ ಸಿಸ್ಟಮ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಒಳಗೇನೆ ಅವ್ರು ಬರೋಕ್ಕೆ ಮಾಡಬೇಕು. ಆ ರೀತಿ ಆದಾಗ ನಿಜಕ್ಕೂ ಭಾರತ ರಾಜಕಾರಣದಲ್ಲಿ ಈ ಏನು ಅರಾಜಕ ರಾಜಕೀಯ ಪರಿಸ್ಥಿತಿ ಇದೆ ಅದು ಹೋಗಿ ಒಂದು ಸ್ಟೆಬಿಲಿಟಿ ಸೃಷ್ಟಿ ಆಗೋದಕ್ಕೆ ಕಾರಣ ಆಗುತ್ತೆ. ಖಂಡಿತ, ಈಗ ಒಂದು ಚುನಾವಣೆ ಒಂದೇ ರಾಷ್ಟ್ರ, ಈ ಒಂದು ಈ ರೀತಿಯ ಸ್ಟೇಟ್ಮೆಂಟ್ ಇಟ್ಕೊಂಡು ಹೊರಟ ಜನ ಮುಂದಾಳುಗಳು ಸರ್ಕಾರ ಈಗ ಯಾಕೆ ಹಿಂದೇಟಾಗ್ತಿದೆ? ಇಲ್ಲ, ನನಗನ್ಸುತ್ತೆ ಹಿಂದೇಟಾಗ್ತಾ ಇದ್ದಾರೆ ಅಂತ ಅಲ್ಲ, ಇದೊಂದು ಲ್ಯಾಂಡ್ ಮಾರ್ಕ್ ತಿರುವಾಗುತ್ತೆ ಭಾರತ ರಾಜಕಾರಣ. ಖಂಡಿತ, ಇಂಥ ಮೈಲಿಗಲ್ಲಿನ ತಿರುವಾಗುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಟ್ ಒನ್ ಸ್ಟ್ರೋಕ್ ಬದಲಾವಣೆಯನ್ನ ಮಾಡ್ತೀವಿ ಅನ್ನೋ ನಿರ್ಧಾರ ತಗೋಬಾರ್ದು.
ನರೇಂದ್ರ ಮೋದಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಇನ್ ಒನ್ ಸ್ಟ್ರೋಕ್ ಅನ್ನೋದು ಇಟ್ ಈಸ್ ರಾಂಗ್. ಅದೇ ರೀತಿ ಅದನ್ನು ವಿರೋಧ ಮಾಡರು, ವಿರೋಧಕ್ಕಾಗಿ ವಿರೋಧವನ್ನು ಮಾಡಬಾರ್ದು. ಜನ ಏನು ಹೇಳ್ತಾರೆ, ಇವತ್ತು ಜನಾಭಿಮತ ಇದೆಯಲ್ಲ, ಮ್ಯಾಂಡೇಟ್ ಆಫ್ ದ ಪೀಪಲ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಜನ ಏನ್ ಹೇಳ್ತದೆ ಅನ್ನೋದನ್ನ ನಿರ್ಧಾರ. ಅದನ್ನ ಯಾವ ಮಾನದಂಡ, ಮತ್ತೊಮ್ಮೆ ಚುನಾವಣೆ ಮಾಡಬೇಕಾ? ಇಲ್ಲ, ಚುನಾವಣೆ ಬೇಕಾಗಿಲ್ಲ. ನೀವು ಜನಾಭಿಮತವನ್ನ ಸಂಗ್ರಹಿಸೋದು, ಇವತ್ತು ಆಧಾರ ಲಿಂಕ್ ಇದೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದ್ದಾವೆ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿದ್ದಾವೆ, ಇದ್ರ ಮೂಲಕನೇ ವೋಟಿಂಗ್ ಅನ್ನ ನೀವು ಮಾಡಿಬಿಟ್ರೆ 130 ಕೋಟಿ ಜನಸಂಖ್ಯೆ ಒಳಗೆ ಕನಿಷ್ಠ ವೋಟ್ ಮಾಡಲು 70-80 ಕೋಟಿ ಜನ ಸಿಕ್ಕರೆ ಅದರೊಳಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಪರವಾಗಿ ಯಾ ಎಷ್ಟು ಜನ ಇದ್ದಾರೆ, ವಿರುದ್ಧವಾಗಿ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ರೀತಿ ಆಗ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಜನರನ್ನ ತರಬೇತಿಗೊಳಿಸುವ, ಜನರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದರ ಸಾಧಕ ಬಾಧಕಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಆಗಬೇಕು. ಅದು ಪ್ರತಿಯೊಂದು ರಾಜಕೀಯ ಪಕ್ಷ ಮಾಡಬೇಕು. ಕೇವಲ ನರೇಂದ್ರ ಮೋದಿಯವರ ನೇತೃತ್ವದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಅದಷ್ಟೇ ಅಲ್ಲದೆ ಪ್ರಜ್ಞಾವಂತ ಸಮುದಾಯ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಅನುಕೂಲಗಳೇನು, ಅದರಿಂದ ರಾಷ್ಟ್ರದಲ್ಲಿ ಸುಭದ್ರತೆ ಯಾವ ರೀತಿ ಸೃಷ್ಟಿಯಾಗುತ್ತೆ, ರಾಜಕೀಯ ಅರಾಜಕತೆ ಯಾವ ರೀತಿ ಕೊನೆಗೊಳ್ಳುತ್ತೆ, ಆರ್ಥಿಕ ಅಭ್ಯುದಯ ಯಾವ ರೀತಿ ಆಗುತ್ತೆ, ಇದರಿಂದ ಜನರಲ್ಲಿ ನೆಮ್ಮದಿ ಶಾಂತಿ ಯಾವ ರೀತಿ ಮನೆ ಮಾಡುತ್ತೆ, ಚುನಾವಣಾ ಭ್ರಷ್ಟಾಚಾರ ಎಲ್ಲಿ ಕೊನೆಗೊಳ್ಳುತ್ತೆ, ಬ್ಲ್ಯಾಕ್ ಮನಿ ಯಾವ ರೀತಿ ನಿರ್ಮೂಲನ ಆಗುತ್ತೆ, ಆಮೇಲೆ ನೀತಿ ಸಂಹಿತೆ ಹೆಸರಿನಲ್ಲಿ ಅಭಿವೃದ್ಧಿ ಸ್ಥಗಿತಗೊಳ್ಳೋದು ಎಲ್ಲಿ ತಪ್ಪುತ್ತೆ, ಜನರಲ್ಲಿ ಅರಿವನ್ನು ಮೂಡಿಸಿ ಅವರನ್ನ ಮಾನಸಿಕವಾಗಿ ಸಜ್ಜುಗೊಳಿಸಿ ನೀವು ನಿಮ್ಮ ಮತವನ್ನು ನೀಡಿ, ಇಟ್ ಈಸ್ ಯುವರ್ ಮ್ಯಾಂಡೇಟ್, ಒನ್ ನೇಷನ್ ಒನ್ ಎಲೆಕ್ಷನ್ ಬೇಕಾ ಬೇಡ ಅನ್ನೋದನ್ನ ನಿರ್ಧರಿಸಲು ನೀವು ಅಂತ ಹೇಳಿದಾಗ ಆ ಒಂದು ಜನಾಭಿಮತವನ್ನ ಸಂಗ್ರಹಿಸುವ ಪ್ರಕ್ರಿಯೆಗೆ ಅಂತಿಮ ರೂಪವನ್ನು ಕೊಟ್ಟಾಗ ಡೆಫಿನೆಟ್ ಆಗಿ ಜನತಾಂತ್ರಿಕವಾಗಿಯೇ ಈ ಒಂದು ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುತ್ತದೆ. ಒಂದು ಸಂಪಾದಕರೇ, ತಾವು ಬಹಳಷ್ಟು ವಿವರವಾಗಿ ಒಂದು ಚುನಾವಣೆ ಒಂದು ರಾಷ್ಟ್ರದ ಬಗ್ಗೆ ಹೇಳಿದ್ದೀರಾ. ಯಾವಾಗಲೂ ನೀವು ಸಿಕ್ಕಾಗ ಒಂದು ರಾಜಕೀಯ ಭವಿಷ್ಯದ ಪ್ರಶ್ನೆ ಕೇಳೋದು ಒಂದು ಸಹಜ ಪ್ರವೃತ್ತಿ ನಂದು. ಹಾಗಾಗಿ ಮೋದಿಯವರು ಈಗ ಉಳಿದ ತಮ್ಮ ಅವಧಿಯಲ್ಲಿ ಇದನ್ನು ಪ್ರತಿಪಾದಿಸಿ ಸಾಧಿಸಿ ತೋರಿಸ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಸೂತ್ರವನ್ನು ಹಿಡಿದ ನಂತರದಲ್ಲಿ ನಾವು ಕೆಲವು ಗಂಭೀರ ಸಮಸ್ಯೆಗಳು ಭಾರತವನ್ನು ಕಾಡ್ತಾ ಇತ್ತು. ಅಂತಹ ಸಮಸ್ಯೆಗಳಿಗೆ ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಯುವ ದಿಸೆ ಒಳಗೆ ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ನಾವು ವಸ್ತುನಿಷ್ಠವಾಗಿ ನೋಡೋಣ. ನೋಡಿ, ಆರ್ಟಿಕಲ್ 378-35A ದ ಕಾನ್ಸ್ಟಿಟ್ಯೂಷನ್ ಅದು ಸಂಪೂರ್ಣವಾಗಿ ಮಿಸ್ಯೂಸ್ ಆಗ್ತಾ ಇತ್ತು ಜಮ್ಮು ಕಾಶ್ಮೀರ. ಅವೆರಡೂ ಸಂವಿಧಾನದ ಭಾಗಗಳಾಗಿರಲಿಲ್ಲ. ಅವೆರಡೂ ವಾಸ್ತವವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಕೈಯಲ್ಲಿ ಅಂಕಿತ ಹಾಕಿಸಿ ಅವೆರಡನ್ನು ಅನುಷ್ಠಾನಗೊಳಿಸಿತ್ತು. ಹೊರತು ಒಂದು ನಿಯಮ ಮಾಡಿ, ಒಂದು ಕಾನೂನನ್ನು ಮಾಡಿ ಅದಕ್ಕೆ ರಾಷ್ಟ್ರಪತಿಗಳ ಕೈಯಲ್ಲಿ ಅಂಕಿತ ಹಾಕಿಸಿತ್ತು. ಲೋಕಸಭೆಯಲ್ಲೂ ಅದಕ್ಕೆ ಸಮ್ಮತಿ ಸಿಕ್ಕಿರಲಿಲ್ಲ, ರಾಜ್ಯಸಭೆಯಲ್ಲೂ ಸಿಕ್ಕಿರಲಿಲ್ಲ, ಸಂವಿಧಾನದಲ್ಲೂ ಅದು ಸೇರಿಲ್ಲ. ಆದರೆ ಈ ಆರ್ಟಿಕಲ್ 35A ಮತ್ತು 370 ದೊಡ್ಡ ಪ್ರಮಾಣದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬಂದಂತಹ ಪಕ್ಷಗಳು ದುರುಪಯೋಗ ಪಡಿಸ್ಕೊಂಡಿತ್ತು. ನೋಡಿ, ಅದಕ್ಕೆ ತುಂಬ ಸರಳವಾದ ರೀತಿಯಲ್ಲಿ ನರೇಂದ್ರ ಮೋದಿಯವರು ಉತ್ತರವನ್ನು ದೊರಕಿಸಿಕೊಟ್ರು. ಇವತ್ತು ಆರ್ಟಿಕಲ್ 370 ಮತ್ತು 35A ಇಲ್ಲ, ಇಲ್ಲದೇನವೆ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ನಿರಾತಂಕವಾಗಿ ನಡೀತಾ ಇದೆ, ಮೊದಲಿದ್ದಂತಹ ಸಂಘರ್ಷ ಇಲ್ಲ, ಉಗ್ರವಾದಿಗಳ ಉಪಟಳ ಇಲ್ಲ. ಇನ್ನು ಮತ್ತೊಂದು ಯಾವುದು ಅಂತಂದರೆ ಅಯೋಧ್ಯೆ ಇಶ್ಯೂ. ಅಯೋಧ್ಯೆ ಇಶ್ಯೂ ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈ ದೇಶದ ಜನರ ನೆಮ್ಮದಿಯನ್ನು, ಶಾಂತಿಯನ್ನು ಮತ್ತು ಸೌಹಾರ್ದಯುತ ವಾತಾವರಣವನ್ನು ಹಾಳು ಮಾಡಿತ್ತು. ಅದಕ್ಕೆ ಒಂದು ಪರಿಹಾರದ ರೂಪವನ್ನು ಕಂಡುಹಿಡಿದ್ರು, ಅಂದರೆ ತ್ರಿಬಲ್ ತಲಾಖ್.
ಎನ್ಆರ್ಸಿ ಸಿಎಎ ಇಂಥ ಅನೇಕ ಸುಧಾರಣೆಗಳನ್ನು ತರುವ ಪ್ರಯತ್ನ ಮಾಡಿದರು. ಕೆಲವುದರಲ್ಲಿ 100ಕ್ಕೆ 100ರಷ್ಟು ಅವರಿಗೆ ಯಶಸ್ಸು ಸಿಕ್ಕಿದೆ. ಎನ್ಆರ್ಸಿ ಮತ್ತು ಸಿಎಎ ಬಗ್ಗೆ ಇನ್ನೂ ಭಾರತದಲ್ಲಿ ಜನಾಭಿಮತ ಪರವಾಗಿ ರೂಪುಗೊಂಡಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನರೇಂದ್ರ ಮೋದಿಯವರಿಗೆ 3 ವರ್ಷ 11 ತಿಂಗಳ ಅವಧಿ ಇದೆ. ಈ 3 ವರ್ಷ 11 ತಿಂಗಳ ಅವಧಿಯಲ್ಲಿ ಜನರ ಮೇಲೆ ಅದನ್ನು ಇಂಪೋಸ್ ಮಾಡುವುದರ ಬದಲು, ಹೇರುವುದರ ಬದಲು, ಜನಾಭಿಮತಕ್ಕೆ ಅವಕಾಶ ಮಾಡಿ ಅವರ ಮನಸ್ಸನ್ನು ಸಜ್ಜುಗೊಳಿಸಿ ಅವರಿಂದಲೇ ಅದಕ್ಕೆ ಉತ್ತರ ಪಡೆದು ಅನುಷ್ಠಾನಕ್ಕೆ ತರುವ ಸಾಧ್ಯತೆಗಳು ಇದ್ದಾವೆ. ಅದನ್ನು ಮೋದಿಯವರು ಮಾಡಬೇಕು, ಪ್ರಾಯಶಃ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾದರೆ ನಮ್ಮ ಮುಂದಿನ ಚುನಾವಣೆ 1 ಚುನಾವಣೆ ಆಗೋದಿಲ್ಲ, ಈಗೇನು ನಡೀತಿದೆಯೋ ಅದೇ ಪದ್ಧತಿ ಮುಂದುವರಿಯುತ್ತೆ ಅಲ್ಲ. ಮುಂದಿನ 1 ಚುನಾವಣೆ ಆಗಬೇಕು. ಯಾಕೆ ಅಂತಂದ್ರೆ ಅನೇಕ ಕೆಲವರು ತ್ಯಾಗ ಮಾಡಬೇಕಾಗುತ್ತೆ, ಕೆಲವರಿಗೆ ಅಧಿಕಾರ ಬೇಗನೂ ಬರಬೇಕು. ಈಗ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳಕ್ಕೆ ಮೇನಲ್ಲಿ ಚುನಾವಣೆ ನಡೀತಾ ಇದೆ. ಅವರಿಗೆ ನೋಡ್ಕೊಂಡಂತಹ ಅವಧಿ 5 ವರ್ಷ. 5 ವರ್ಷ ನಾವು ನಮ್ಮ ಸರ್ಕಾರ, ನಾವು ಮುಖ್ಯಮಂತ್ರಿ ಅಂತ ಇರ್ತಾರೆ. ಒಂದು ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಡಿಕ್ಲೇರ್ ಆಗಿ 2023ರ ವೇಳೆಗೆ ಅದು ಜಾರಿಗೊಂಡ್ಬಿಟ್ರೆ ಈ ಸರ್ಕಾರಗಳು ರಾಜೀನಾಮೆ ಕೊಡಬೇಕು ಖಂಡಿತವಾಗಿ. ಅದು ಸಿದ್ಧ ಇರಲೇಬೇಕು ಸ್ವಾತಂತ್ರ್ಯ ಸಂಗ್ರಹ ತ್ಯಾಗಕ್ಕೆ ಅವರು ಸಿದ್ಧ. ಖಂಡಿತ, ದೇಶದ ಒಳಿತಿಗಾಗಿ, ದೇಶ ಹೋರಾಡುವಾಗ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಜನ ತ್ಯಾಗ ಬಲಿದಾನ ಇವತ್ತು ಮಾಡಿದ್ರಿಂದ ನಾವೆಲ್ಲ ಇವತ್ತು ಒಂದಷ್ಟು. ಮತ್ತೆ ಕೆಲವರಿಗೆ ಲಾಭ ಆಗ್ಬಿಡ್ಬೋದು, ಲಾಭ ಆಗ್ಬಿಡ್ಬೋದು ಅಂತಂದ್ರೆ ಅವರ ಅವಧಿ ಮುಗ್ದೇ ಹೋಗಿದೆ ಅಪ್ಪ ಅನ್ನೋ ಸಂದರ್ಭದಲ್ಲಿ ದಿಢೀರ್ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಅವಕಾಶ ಸಿಕ್ಬಿಡ್ಬೋದು. ಆ ದೃಷ್ಟಿಯಿಂದ ಕೆಲವರು ತ್ಯಾಗಕ್ಕೆ, ಕೆಲವರು ಲಾಭಕ್ಕೆ ಅನುಕೂಲ ಆಗಬಹುದು. ವಾಟ್ ಎವರ್ ಇಟ್ ಮೇ ಬಿ, ದೇಶದಲ್ಲಿ ಅಭದ್ರತೆಯ ನಿರ್ಮೂಲ ಅದೇನಾದರೂ ಆಗಲಿ, ದೇಶದಲ್ಲಿ ರಾಜಕೀಯ ಅಭದ್ರತೆ, ಆರ್ಥಿಕ ಅಶಿಸ್ತು ಮತ್ತು ಸಾಮಾಜಿಕ ಅನ್ರೆಸ್ಟ್, ಒಂದು ರೀತಿ ಅಶಾಂತಿ ಇದು ಹೋಗಲಾಡಿ ದೇಶದಲ್ಲಿ ಒಂದು ರೀತಿ ಸುಭದ್ರ ರಾಜಕೀಯ ವ್ಯವಸ್ಥೆ, ಸುಭದ್ರ ಆರ್ಥಿಕ ಪರಿಸ್ಥಿತಿ, ಶಾಂತ ರೀತಿಯ ಸಾಮಾಜಿಕ ವಾತಾವರಣ ನಿರ್ಮಾಣ ಆಗೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿಯಾಗುತ್ತೆ ಅಂತ ನನಗನ್ಸುತ್ತೆ. ಖಂಡಿತ ಸಂಪಾದಕರೇ, ನೀವು ಅಷ್ಟೇ ಅಲ್ಲ, ನಮ್ಮ ನೋಡುಗರಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳು ಇಂಡಿಯಾ ಹತ್ರ ನೋಡ್ತಾ ಇದೆ, ಭಾರತದ ಹತ್ರ ಏನಾಗುತ್ತೆ ಈ ವಿಷಯ ಅಂತ. ಅವೆಲ್ಲಕ್ಕೂ ಮುಂಚೆ ನಾವು ನೋಡು ಜನಮೇಜಯರನ್ನ ಕೇಳ್ಬಿಡೋಣ, ಅವರ ಅಭಿಪ್ರಾಯವನ್ನ ಅವರು ಯೂಟ್ಯೂಬ್ನಲ್ಲಿಯೇ ದಾಖಲಿಸಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸ್ಕೊಡಿ. ಅದನ್ನು ನಾವು ನಂತರ ಕೂತೊಮ್ಮೆ ಪರಾಮರ್ಶಿಸ್ಬೋದು. ಸಂಪಾದಕರೇ, ಸಾಕಷ್ಟು ವಿವರವಾಗಿ ಸಂಪಾದಕರು ಈ ವಿಷಯವಾಗಿ ಮಾತನಾಡಿದ್ದಾರೆ, ಅದಕ್ಕೆ ನಾನು ಅವ್ರನ್ನ ಒಂದು ರಾಜಕೀಯ ಸುದ್ದಿ ಭಂಡಾರ ಅಂತ ಹೇಳೋದು. ಹಾಗಾಗಿ ಭಂಡಾರಿ ಮಹಾದೇವ ಪ್ರಕಾಶ್ ಅವರು ಮುಂದಿನ ಕಂತುಗಳಲ್ಲಿ ಹೊಸ ವಿಷಯದೊಡನೆ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದಾರೆ. ಅಲ್ಲಿಯವರೆಗೆ ನೋಡುಗರೆ ತಮಗೆ ನಮಸ್ಕಾರ.